ಕರ್ಣನ ಮಗ ವೃಷಸೇನ ಎಂಬುದಾಗಿರ್ತಾನೆ. ಈ ವೃಷಸೇನ ಮಹಾವೀರನು ಮತ್ತು ಸೂಕ್ಷ್ಮ ಮನಸ್ಥಿತಿ ಇದ್ದವನು ಆಗಿರ್ತಾನೆ. ಅವನು ತಂದೆಯಾದಂತಹ ಕರ್ಣನ ಮೇಲೆ ಅಪಾರವಾದ ಅಭಿಮಾನ, ಜೊತೆಗೆ ತಂದೆಯ ಜೀವನದ ಬಗ್ಗೆ, ತಂದೆಯ ಆ ಒಂದು ವರ್ತನೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಮತ್ತು ಕುತೂಹಲವನ್ನು ಹೊಂದಿರ್ತಾನೆ. ಪ್ರತಿದಿನವೂ ಕೂಡ ಕರ್ಣ ಗಂಗಾನಿಧಿ ತಟಾಕಕ್ಕೆ ಹೋಗುತ್ತಾನೆ. ಇದು ಸರ್ವೇ ಸಾಧಾರಣವಾಗಿ ಸೂರ್ಯನಿಗೆ ಅರ್ಘ್ಯ ಕೊಡುವಂತ ಎಲ್ಲ ಮಹನೀಯರು ಕೂಡ ಅದನ್ನು ಮಾಡ್ತಾರೆ. ಇದು ವೃಷಸೇನಿಗೆ ವಿಶೇಷವಾಗಿ ಕಾಣುತ್ತದೆ, ಯಾಕೆಂದರೆ ಆತ ನೋಡಿದಂತಹ ಅವನ ತಿಳುವಳಿಕೆ ಬಂದ ಮೇಲೆ ಪಿತಾಮಹನಾದ ಭೀಷ್ಮ, ಮಹಾಮಹಿಮನಾದಂತಹ ವಿದುರ ಇವರೆಲ್ಲರೂ ಕೂಡ ಗಂಗಾನದಿಗೆ ಹೋಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಶುಭ್ರಸ್ನಾತರಾಗಿ ಬರುವುದನ್ನು ನೋಡಿರ್ತಾರೆ. ಆದರೆ ಅವರೆಲ್ಲರಿಗಿಂತಲೂ ಮುಂಚೆ ತನ್ನ ತಂದೆ ಅತ್ತ ಚಂದ್ರ ಆಸ್ತವಾಗಿ ಸೂರ್ಯೋದಯಕ್ಕೂ ಮುನ್ನ ಇರುವಂತಹ ಕಾಲಕ್ಕೆ ಗಂಗಾನದಿ ತಟಕ್ಕೆ ಹೋಗುತ್ತಾನೆ. ಗಂಗಾನದಿಯಲ್ಲಿ ಇಳಿ ಸ್ನಾನ ಮಾಡಿ ಸೂರ್ಯನನ್ನು ಕೇವಲ ಆರಾಧಿಸುವುದಾಗಲಿ ಅಥವಾ ಆತನಿಗೆ ಅರ್ಘ್ಯ ಕೊಡುವುದಾಗಲಿ ಅಲ್ಲ, ಸಾಕ್ಷಾತ್ ಸೂರ್ಯದೇವನೇ ಅವನಲ್ಲಿಗೆ ಬಂದು ಅವನಲ್ಲಿ ಒಂದಷ್ಟು ಮಾತನಾಡಿ ಅವನ ಬೆನ್ನು ತಟ್ಟಿ ಅವನ ನೆತ್ತಿಯನ್ನು ಆಘ್ರಾಣಿಸಿ ಸೂರ್ಯ ತನ್ನ ಕಾರ್ಯಕ್ಕೆ ಹೋಗ್ತಿತ್ತು. ಇದನ್ನು ನೋಡಿದಾಗ ವೃಷಸೇನಿಗೆ ಕುತೂಹಲ ಯಾವಾಗಲೂ ಮೂಡ್ತಿತ್ತು. ಈ ಕುತೂಹಲದಿಂದ ದಿನನಿತ್ಯವೂ ಕೂಡ ಆತ ತಂದೆಯನ್ನು ಹಿಂಬಾಲಿಸಿಕೊಂಡು ಹೋಗಿ ತಂದೆಯ ಈ ಬಗೆಯಾದ ಚರ್ಯೆಯನ್ನು ಮೂಕ ವಿಸ್ಮೃತವಾಗಿ ನೋಡ್ತಿದ್ದ. ಆದರೆ ತಂದೆಯಲ್ಲಿ ಕೇಳಲಿಕ್ಕೆ ಬಾರದಂತಹ ಒಂದು ಉಭಯ ಸಂಕಟದಲ್ಲಿತ್ತು. ಆದರೆ ಶ್ರೀಕೃಷ್ಣ ಸಂಧಾನಕ್ಕಾಗಿ ಬಂದು ಹೋದ ಮೇಲೆ ತಂದೆಯಾದಂಥ ಕರ್ಣ ಹೆಚ್ಚು ಏಕಾಂತವನ್ನು ಬಯಸ್ತಿದ್ದ, ಅಂತರ್ಮುಖಿಯಾಗಿರ್ತಿದ್ದ. ಇದನ್ನೆಲ್ಲ ನೋಡಿದಾಗ ತಂದೆಯ ಮೇಲಿರುವಂಥ ಕುತೂಹಲ ಜಾಸ್ತಿಯಾಗಿ ಸದಾಕಾಲವೂ ತಂದೆಯ ಬೆನ್ಗಾವಲ ಭಟನಂತೆ ಮರೆಯಾಗಿ ಆತನನ್ನು ನೋಡುತ್ತಾ ಅವಲೋಕಿಸ್ತಾ ಬರ್ತಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಸೂರ್ಯದೇವನನ್ನು ಕಂಡು ಮಾತನಾಡುತ್ತಿರುವ ಸಂದರ್ಭದಲ್ಲಿ ವೃಷಸೇನ ಗಮನಿಸ್ತಾನೆ, ಸೂರ್ಯದೇವ ತನ್ನನ್ನೇ ತಾನು ಕಾಣುವುದು ಕರ್ಣನಲ್ಲಿ ಅಂತ ಗೊತ್ತಾಗ್ತದೆ. ಜೊತೆಯಲ್ಲಿ ಸಂಧಾನದ ನಂತರದಲ್ಲಿ ಕೃಷ್ಣನನ್ನು ಕಂಡ ಮೇಲೆ ಕುಂತಿಯು ಬಂದು ಕರ್ಣನನ್ನು ಕಾಣ್ತಾಳೆ. ಆವಾಗ ವೃಷಸೇನಿಗೆ ಕರ್ಣನ ಮೂಲ ಏನು ಅಂತ ಗೊತ್ತಾಗ್ತದೆ. ಆಗ ಹೆಮ್ಮೆಯು ಮತ್ತು ತಂದೆಯ ಮೇಲೆ ಅಭಿಮಾನವೂ ಜಾಸ್ತಿ ಆಗ್ತದೆ. ಈ ಅಭಿಮಾನವನ್ನು ಆತ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಹಾಗೂ ಅಂಗರಾಜದಂತಹ ಕರ್ಣ ತನ್ನ ತಂದೆ ಅವನ ಕೀರ್ತಿಯನ್ನು ಮೆರೆಸುವಂತಹ ಸನ್ನಿವೇಶ ಸಿಕ್ಕಾಗ ತಾನು ಬಿಡಬಾರದು ಎಂಬುದಾಗಿ ಬದ್ಧ ಸಂಕಲ್ಪ, ಶುದ್ಧ ಸಂಕಲ್ಪ ಆಗಿರ್ತಾನೆ. ಅದೇ ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ 17ನೇ ದಿನ ಯುದ್ಧ ಸಂಪ್ರಾಪ್ತಿಯಾಗುವಂಥ ಸನ್ನಿವೇಶದಲ್ಲಿ ಭೀಮಸೇನಿಂದಾಗಿ ದುರ್ಯೋಧನನ ತಮ್ಮನಾದಂತಹ ದುಶ್ಯಾಸನ ಅತಿ ಭೀಕರವಾಗಿ ಹತ್ಯೆಗೀಡಾಗ್ತಾನೆ. ಆಗ ದಿಗ್ಮೂಢನಾಗಿ ಕುಳಿತಂತಹ ಕೌರವೇಶ್ವರನಲ್ಲಿ ಬಂದು ಇದೇ ವೃಷಸೇನ ಹೇಳ್ತಾನೆ, ಮಹಾರಾಜ ಸಾಮ್ರಾಟ, ನೀನು ಉದ್ವಿಗ್ನಾಗಬಾರದು, ವಿಷಣ್ಣನಾಗಬಾರದು, ಕರ್ಣನ ಮಗನಾದಂತಹ ನಾನಿದ್ದೇನೆ ವೃಷಸೇನ, ಭೀಮನ ಅದಟನ್ನು ಪಾಂಡವರ ಅದಟನ್ನು ಮುರಿಯಲಿಕ್ಕೆ ನಾನು ನನ್ನಂಥವರು ಸೂಕ್ತ ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ಓದಿಲ್ಲ, ಮುಂದೆ ಬದುಕಿ ಬಾಳಬೇಕಾದವರು ನೀವು, ಹಾಗಾಗಿ ಕರ್ಣನಿದ್ದಾನೆ ನನ್ನ ಪರವಾಗಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ನನಗೂ ಒಂದು ಪ್ರತಿಜ್ಞೆ ಉಂಟು, ಈ ಕುರುಕ್ಷೇತ್ರದಲ್ಲಿ ವಿಜೃಂಭಿಸಬೇಕು, ನಿನ್ನ ಸೇವೆಗೆ ಆ ಕರ್ಣನ ಮಗನ ಅಂತ ನಾನು ಸಲ್ಲಬೇಕು ಅಂತ ಹೇಳ್ತಾನೆ. ಆದೀತು ಅಂತ ಕೌರವ ಅವನಿಗೆ ಅನುಜ್ಞೆಯನ್ನು ಕೊಡ್ತಾನೆ. ಅನುಜ್ಞೆಯನ್ನು ಪಡೆದಂತಹ ವೃಷಸೇನ ಯಾವ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಯುದ್ಧವನ್ನು ಮಾಡಿದನು ಅವನಿಗೆ ಸರಿ ಮಿಗಿಲೆನಿಸುವ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾನೆ, ಪಾಂಡವರ ಪಾಳೆಯದಲ್ಲಿ ಭೀತಿಯನ್ನು ಹುಟ್ಟಿಸ್ತಾನೆ. ಜೊತೆಗೆ ಆಗ ತಾನೇ ದುಶ್ಯಾಸನನ್ನು ಕೊಂದು ಬೀಗಿದ
ಹಮ್ಮಿನಿಂದ ಮೆರೆಯುತ್ತಿದ್ದಂಥ ಭೀಮಸೇನನ ಗದಾದಂಡವನ್ನು ಕೆಳಗಿ ಭೀಮಸೇನ ಯುದ್ಧದಿಂದ ವಿಮುಖನಾಗುವಂತೆ ಹೋರಾಟವನ್ನು ಮಾಡ್ತಾನೆ. ಮಾಡಿ ತಾನು ಕರ್ಣಪುತ್ರ, ತಾನು ಕ್ಷತ್ರಿಯೋಚಿತವಾದ ರೀತಿಯಲ್ಲಿ ಯುದ್ಧ ಮಾಡಿದವನು ಅಂತ ತೋರಿಸಿ ಕೊನೆಯಲ್ಲಿ ಅರ್ಜುನ ಮತ್ತು ಕೃಷ್ಣರ ಎದುರಿನಲ್ಲಿ ಅಪ್ರತಿಮ ಹೋರಾಟವನ್ನು ಮಾಡ್ತಾನೆ. ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಪಾರ್ಥನ ಕೋರಂಬುಗಳಿಗೆ ಆತ ಹಸುನೆಗುತ್ತಾನೆ. ಇಲ್ಲಿ ಕರ್ಣ ಎಷ್ಟು ತೇಜೋಪುಂಜನಾಗಿದ್ದಾನೆ, ವೀರನಾಗಿದ್ದಾನೆ, ಅದೇ ರೀತಿಯಲ್ಲಿ ವೃಷಸೇನೆ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಸಮಿತ್ತಾಗಿ ಪರಿವರ್ತನೆಗೊಂಡು ತನ್ನ ತಂದೆಯ ಅಭಿಮಾನವನ್ನು, ತಂದೆಯ ಆಸೆಯನ್ನು, ತನ್ನದಾದ ಉದ್ದೇಶವನ್ನು ತಿಳಿಸಿ ಕೈವಲ್ಯವನ್ನು ಪಡಿತಾನೆ. ಇದು ವೀರ ವೃಷಸೇನನ ಚರಿತ್ರೆ.